Aptas. Reach Ayurveda to age. My love for Charaka. The first ever national level video contest on behalf of Charaka Jayanti 2020. Presented by Team Aptas. ಎಲ್ಲರಿಗೂ ನಮಸ್ಕಾರ. ಚರಕ ಸಂಹಿತೆ ಬಗ್ಗೆ ಹೇಳೋದಾದ್ರೆ ತುಂಬಾನೇ ವಿಷಯ ಇದೆ, ಅದನ್ನ ಕೆಲವೊಂದಿಷ್ಟು ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಚರಕ ಸಂಹಿತೆಯಿಂದ ಆಯುರ್ವೇದ ಇಲ್ಲ, ಯಾಕಪ್ಪ ಅಂತ ಅಂದ್ರೆ ಒಂದು ಮನೆ ಹೇಗ ಅಡಿಪಾಯ ಇಂಪಾರ್ಟೆಂಟ್, ಅದೇ ರೀತಿ ಆಯುರ್ವೇದಕ್ಕೆ ಚರಕ ಸಂಹಿತೆ ಅನ್ನೋದು ತುಂಬಾ ಮುಖ್ಯ. ಚರಕ ಸಂಹಿತೆಯಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ ತರಪ್ಪ ಅಂದ್ರೆ ದಿನಚರ್ಯ ಆಗಿರ್ಬೋದು, ಋತುಚರ್ಯ. ದಿನಚರ್ಯದಲ್ಲಿ ನಮ್ಮ ಮಾಡುವಂತ ದಿನನಿತ್ಯ ಕಾರ್ಯಗಳು ಅಂದ್ರೆ ದಂತಧಾವನ ಆಗಿರ್ಬೋದು, ಸ್ನಾನ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಹಾಗೆ ತಾಂಬೂಲ ಸೇವನ ಆಗಿರ್ಬೋದು, ಇದ್ರ ಬಗ್ಗೆ ಅನುಕೂಲ ಮತ್ತೆ ಅನಾನುಕೂಲ ಎರಡನ್ನೂ ಕೂಡ ಹೇಳಿದ್ದಾರೆ. ಹಾಗೆ ಋತುಚರ್ಯನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ತ್ರಿದೋಷ ಮತ್ತೆ ತ್ರಿಮಲ ಹಾಗೂ ಸಪ್ತಧಾತು, ಪಂಚಮಹಾಭೂತ ಸಿದ್ಧಾಂತ ಇವೆಲ್ಲವನ್ನೂ ಕೂಡ ಉಲ್ಲೇಖಿಸಿದ್ದಾರೆ. ಚರಕಸ್ತು ಚಿಕಿತ್ಸೆ ಅಂತ ಅಂದ್ರೆ ಚರಕ ಸಂಹಿತೆಯಲ್ಲಿ ಚಿಕಿತ್ಸೆ ಸ್ಥಾನ ತುಂಬಾ ಪ್ರಾಮುಖ್ಯವಾದದ್ದು. ಉದಾಹರಣೆಗೆ ಮರ್ಮ, ಮರ್ಮದಲ್ಲಿ ತ್ರಿಮರ್ಮವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ ತರ ಅಂದ್ರೆ ಶಿರೋಮರ್ಮ, ಹೃದಯ ಮರ್ಮ, ಹಾಗೆ ಬಸ್ತಿ ಮರ್ಮ, ಆ ಭಾಗಕ್ಕೆ ಹೊಡೆತ ಬಿದ್ರೆ ಏನಾಗುತ್ತೆ ಅಂತ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರ ಚಿಕಿತ್ಸೆ ಕೂಡ ಹೇಳಿದ್ದಾರೆ. ಅದೇ ರೀತಿ ಚರಕ ಚಿಕಿತ್ಸೆ 24ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಮದ್ಯ ಬಗ್ಗೆ, ಅಂದ್ರೆ ಆಲ್ಕೋಹಾಲ್ ಬಗ್ಗೆ. ಮದ್ಯವನ್ನ ಮಿತಿಯಲ್ಲಿ ತಗೊಂಡ್ರೆ ಅದು ಅಮೃತಕ್ಕೆ ಸಮಾನ, ಹಾಗೆ ಅದನ್ನ ಮಿತಿ ಮೀರಿ ತಗೊಂಡ್ರೆ ವಿಷಕ್ಕೆ ಸಮಾನ ಅಂತ ಚರಕ ಸಂಹಿತದಲ್ಲಿ ಹೇಳಿದ್ದಾರೆ. ಅದರಿಂದ ಯೂಸಸ್ ಏನಪ್ಪಾ ಅಂತಂದ್ರೆ ನಿದ್ದೆ ಸ್ಲೀಪ್ ಅಂದ್ರೆ ನಿದ್ದೆ ಕರೆಕ್ಟ್ ಮಾಡಬಹುದು, ಹಾಗೆ ಡಿಪ್ರೆಷನ್ ಇಂದ ಹೊರಗೆ ಬರಬಹುದು, ಹಾಗೆ ಹಾರ್ಟ್ ಗೆ ತುಂಬಾ ಒಳ್ಳೇದು. ಅದರಿಂದ ಅನಾನುಕೂಲ ಏನಂತ ಅಂದ್ರೆ ಲಿವರ್ ನ ಡ್ಯಾಮೇಜ್ ಮಾಡುತ್ತೆ, ಹಾಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ಮದ್ಯೋತ್ಥಾನಂ ಚ ರೋಗಾಣ ಮದ್ಯಮೇವ ಪ್ರಭೋತನಂ ಅಂತ ಅಂದ್ರೆ ಈಗ ಮುಳ್ಳಿಂದ ಮುಳ್ಳನ್ನ ಹೇಗ್ ತೆಗಿತಾರೋ ಅದೇ ರೀತಿ ಮದ್ಯದಿಂದ ಆಗುವ ರೋಗಗಳನ್ನ ಆಲ್ಕೋಹಾಲ್ ಇಂದನೇ ತೆಗೆಯಲ್ಪಡುತ್ತದೆ ಎಂದು ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ. ತಂತ್ರಯುಕ್ತಿ, ಒಂದು ಸಂಹಿತ ನಾವು ಕಲಿಬೇಕು ಅರ್ಥ ಮಾಡ್ಕೋಬೇಕು ಅಂದ್ರೆ ತಂತ್ರಯುಕ್ತಿ ಬಹಳ ಮುಖ್ಯವಾಗಿದೆ. ಯಾವ ತರಪ್ಪ ಅಂತ ಅಂದ್ರೆ ಈಗ ಸೂರ್ಯ ಇದ್ದಾಗ ಕಮಲ ಹೇಗೆ ಹರಡುತ್ತೋ ಅದೇ ರೀತಿ ಒಂದು ಕೊಠಡಿಯಲ್ಲಿ ದೀಪ ಇದ್ರೆ ಅದು ಹೇಗೆ ಬೆಳಕನ್ನು ನೀಡುತ್ತೋ ಅದೇ ರೀತಿ ತಂತ್ರಯುಕ್ತಿ ಇದ್ರೆ ಒಂದು ಶಾಸ್ತ್ರದ ಬಗ್ಗೆ ಜ್ಞಾನ ನಮ್ಗೆ ಲಭಿಸುತ್ತದೆ. ಅದೇ ರೀತಿ ನಾವು ತಂತ್ರಯುಕ್ತಿ ಮುಖಾಂತರ ನಾವು ಗ್ರಂಥಗಳನ್ನ ಓದ್ತಾ ಅದನ್ನ ಕಲಿತಾ ಆ ಜ್ಞಾನವನ್ನ ಪಡ್ಕೊಳ್ತಪ್ಪ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. Subscribe and share this video to all and join hands with us to reach Ayurveda to each.